ನೀನ್ ಅನ್ಕೊಂಡಿರೋದೆಲ್ಲ ನಿರ್ವಿಘ್ನವಾಗಿ ನೆರವೇರಿ. ನಿನ್ ಕನಸುಗಳೆಲ್ಲ ನನ್ಸಾಗೋ ಸಮಯ ಬಂದಿದೆ. ಈ ದೇವಿ ಕೊಡೋ ವರ ಇದು. ಹೆಂಗೆ ಲೇ ದೀಪಾ, ನೀನ್ ಯಾವಾಗ್ಲೇ ಇಲ್ಲಿ ಬಂದೆ? ಸಾಮಾನ್ಯದೋಳ ನಾನು, ದೇವಿ ನಾನು. ನೀನ್ ಎಲ್ಲಿರ್ತೀಯ ಅಂತ ಗೊತ್ತಾಯ್ತು, ಅದಕ್ಕೆ ಜಾಡ್ ಇಟ್ಕೊಂಡು ಹುಡ್ಕೊಂಡ್ ಬಂದೆ. ಏ, ಯಾಕೆ ಪಕ ಪಕ ಅಂತ ಇಲ್ಲಿ ಅಲ್ಲಿ ಕಳ್ಳಿ ತರ ನೋಡ್ತಿದ್ಯಾ? ನಾನ್ ಯಾಕ್ ಬಂದೆ ಅಂತ ಗಾಬರಿ ಆಯ್ತಾ? ಮನೆಯಲ್ಲಿ ನಿನ್ನ ನೋಡಕ್ ನಾನ್ ಹೇಳಲ್ಲ, ನೀನೇ ಬಂದ್ ನೋಡು. ಬಾ, ಬರ್ತೀಯಾ ಇಲ್ವಾ ಇವಾಗ? ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಕೇಳಿ, ದೀಪಾ ನೀನ್ ಏನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ವೇ? ಅಯ್ಯೋ ಅಕ್ಕ, ನನ್ಗೂ ಅರ್ಥ ಆಗ್ತಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ರಾಮನ್ನ ಒಂದಡೆದಿಂದ ಇನ್ನೊಂದಡೆಗೆ ಸೇರ್ಸಕ್ಕೆ ಅಳು ಕೂಡ ಸಹಾಯ ಮಾಡಿತ್ತಂತೆ. ಹಾಗೆ ನಾನು ನಿಮ್ಮನ್ನ ಒಳ್ಳೆ ದಡಕ್ಕೆ ಸೇರ್ಸಕ್ಕೆ ಸಹಾಯ ಮಾಡ್ತೀನಿ. ಏನು? ಅಯ್ಯೋ, ಏನು ಎತ್ತ ಎಲ್ಲ ಗಂಟು ಮೂಟೆ ಕಟ್ಟು, ಮಾತ್ರ ನನಗ್ ಬಿಸಾಕ್ಬಿಡು. ನಾ ಈ ತರ ಇರ್ತೀವಿ, ಅದೃಷ್ಟ ಕಾಯಿಸ್ಬಾರ್ದು. ನಿಮ್ಮನ್ನೆಲ್ಲ ತುಂಬಾ ಹೊತ್ತಿಂದ ಕಾಯಿಸ್ತಾ ಇದ್ದೀವಿ, ಅದಕ್ಕೆ ಮತ್ತೊಂದ್ಸಲ ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಚಚ, ಹಾಗೆ ನೋಡಿದ್ರೆ ನಾವೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಿಮಗೆ ಒಂದಿನೂ ಟೈಮ್ ಕೊಡದೆ ಸಡನ್ ಆಗಿ ಬಂದಿದ್ದಕ್ಕೆ. ಆದರೆ ನಮಗೆ ಬೇರೆ ಆಯ್ಕೆ ಇರಲಿಲ್ಲ, ನಮ್ಮ ಹತ್ರ ತುಂಬ ಸಮಯ ಕೂಡ ಇಲ್ಲ. ಆದಷ್ಟು ಬೇಗ ನಾವು ಚಿರು ಮತ್ತೆ ರೂಪಾ ಮದುವೆ ಮಾಡಿಬಿಡ್ಬೇಕು. ಬೇಗ ಅಂದರೆ ಇನ್ನು 3 ದಿನದಲ್ಲಿ. ಅಯ್ಯೋ, ಇನ್ 3 ದಿನಕ್ಕ? ಹೌದು, ನಮ್ ಚಿರುಗೆ ಇನ್ 3 ದಿನದಲ್ಲಿ ಮದ್ವೆ ಮಾಡದೆ ಹೋದ್ರೆ ಅವನ್ ಜಾತಕದ ಪ್ರಕಾರ ಇನ್ನು 8 ವರ್ಷ ಅವನಿಗೆ ಮದ್ವೆ ಯೋಗನೇ ಇಲ್ಲ. ಅದಕ್ಕೆ ನಿಮ್ ಮಗಳು ರೂಪನ ಇನ್ನು 3 ದಿನದಲ್ಲಿ ನಮ್ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಳಕ್ಕೆ ಕಾಯ್ತಾ ಇದ್ದೀವಿ. ರೂಪ ಬಂದ್ಲು. ಲೇ ರೂಪ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಇವರೆಲ್ಲ ಹೆಣ್ಣೋಡಕ್ ಬಂದಿದ್ದಾರೆ ಕಣೆ ನಮ್ಮ ಮನೆಗೆ. ನಾನ್ ಅನ್ಕೊಂಡಿರೋ ಹಾಗೆ ಈ ಹುಡುಗಿಲಿ ಎಲ್ಲಾ ಕ್ವಾಲಿಟೀಸ್ ಇದೆ. ಇನ್ನು ಆ ಗುರುಜಿ ಭವಿಷ್ಯನ ಸುಳ್ಳು ಮಾಡೋದು ಒಂದೇ ಬಾಕಿ. ಬಾಬಾ, ಮಾರ್ಕೆಟ್ ಹೋಗಿದ್ಲು ಅಂದ್ರಿ ಬರಿಗೈಯಲ್ಲಿ ಬಂದಿದ್ದಾಳೆ? ಅದನ್ನೆಲ್ಲ ದಾನ ಕೊಟ್ಟು ಬಂದಿದ್ದಾಳೆ. ಅಂದ್ರೆ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾಳೆ, ಬೇಗ ಮದುವೆ ಆಗ್ಲಿ ಅಂತ. ಒಂದ್ 5 ನಿಮಿಷ ಟೈಮ್ ಕೊಡಿ, ಮಗಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಏನ್ ಬೇಗ್ರೆ, ಯಾಕೆ ಟೆನ್ಷನ್ ಆಗಿದ್ದೀರಾ? ಮದುವೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ,
ಇದನ್ನ 3 ದಿನದಲ್ಲಿ ಹೇಗೆ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಇನ್ನು 3 ದಿನದಲ್ಲಿ ನೀವು ಎಷ್ಟು ಮಟ್ಟಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಸಾಧ್ಯನೋ ಹಾಗೆ ಮದುವೆ ಮಾಡಿಕೊಡಿ. ಆದರೆ ಮದುವೆ ಆದ ನೆಕ್ಸ್ಟ್ ಡೇನೆ ನಮ್ಮ ಅಂತಸ್ತಕ್ಕೆ ತಕ್ಕ ಹಾಗೆ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ನ ನಾವು ಮಾಡ್ತೀವಿ. ಮುತ್ತು ಬಂಗಾರ ಕಣೆ, ಅಂತೂ ಇಂತೂ ನಿನಗೆ ಮದುವೆ ಸೆಟ್ ಆಯ್ತಲ್ಲ, ಅದೇ ನನಗೆ ಖುಷಿ. ರೂಪ ನೀನು ತುಂಬ ಪುಣ್ಯವಂತೆ ಕಣೆ, ಆ ಹುಡುಗನ ಕಡೆಯವರು ಒಳ್ಳೆ ಸೌಂಡ್ ಪಾರ್ಟಿ ಕೋಟಿ ಕುಳ ಅಂತೆ ಕಣೆ. ಇನ್ನು 3 ದಿನದಲ್ಲೇ ಮದುವೆ ಅಂತ ಮಾತುಕತೆ ಆಗ್ತಿದೆ ಕಣೆ. ಹೋಗಮ್ಮ, ಮೊದಲು ಮುಖ ತೊಳ್ಕೊಂಡು ಬೇಗ ಬೇಗ ರೆಡಿ ಆಗು, ಹೋಗು. ಅಕ್ಕ ಅಕ್ಕ ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಹೋಗೆ ಅಕ್ಕ, ಇಷ್ಟು ಮುದ್ದ ಕಾಣಿಸ್ತಿದ್ಯಾ ನೀನು. ಈ ಸೀರೆ ಮತ್ತೆ ಬ್ಲೌಸ್ ಹಾಕಿದ್ರೆ ಪಕ್ಕ ಗೊಂಬೆ 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 ನನ್ನ ಮುದ್ದು ಗೊಂಬೆ. ಈ ಸೀರೆ ಹಾಕೊಂಡು ಹುಡುಗನ ಮುಂದೆ ಹೋದ್ರೆ ನಾನು ಯಾರ ಮುಂದೆನೂ ಹೋಗಲ್ಲ, ನನಗ್ ಈ ಮದ್ವೆ ಬೇಕಾಗಿಲ್ಲ. ಏನ್ ಮಾಡ್ತಿದ್ದಾಳೆ ಇಷ್ಟೊತ್ತು, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಓ, ಮದ್ವೆಗಿನ 3 ದಿನ ಇದೆ ಅಂತನಾ? ಹಣಕಾಸಿನ ವಿಚಾರ ಎಲ್ಲ ನೀವು ಯೋಚನೆ ಮಾಡಬೇಡಿ, ಮದ್ವೆಗಾಗೋ ಖರ್ಚನ್ನೆಲ್ಲ ನಾನೇ ಕೊಡ್ತೀನಿ. ಚೇಚೆ, ಹೆಣ್ಣು ಹೆತ್ತಿದ್ದೀವಿ, ಮದುವೆ ಮಾಡಿಕೊಡೋದು ನಮ್ಮ ಕರ್ತವ್ಯ. ಬರ್ತಾ ಇದ್ದ ಸಂಬಳದಲ್ಲಿ ಅಷ್ಟು ಇಷ್ಟು ಉಳಿಸಿ ಇಟ್ಟಿದ್ದೀನಿ, ತಕ್ಕಮಟ್ಟಿಗೆ ಮದುವೆ ಮಾಡಿಕೊಡ್ತೀವಿ. ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಫ್ಯಾಮಿಲಿನಲ್ಲೂ ಎಂತೆಂಥ ಗೆಸ್ಟ್ಗಳಿದ್ದಾರೆ, ಇಂಥ ಅಡ್ಜಸ್ಟ್ಮೆಂಟ್ ಮದುವೆ ಕರ್ಕೊಂಡು ಬಂದು ನಮ್ಮ ಮರ್ಯಾದೆ ಕಳ್ಕೋಬೇಕಾ? ಮದುವೆಗೆ ಯಾರು ಬರ್ತಾರೆ ಬಿಡ್ತಾರೆ ಅನ್ನೋದೆಲ್ಲ ಮುಖ್ಯ. ನಮ್ಮ ಚಿರು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗ್ತಿದ್ದಾನೆ, ಅದು ಮುಖ್ಯ. ನಮ್ಮ ಚಿರು ಇಷ್ಟಪಟ್ಟಿದ್ದಾನೆ ಅಂದಮೇಲೆ ಅಡ್ಜಸ್ಟ್ ಆಗಲೇಬೇಕು. ಥ್ಯಾಂಕ್ಸ್. ಆದರೂ ನಮ್ಮ ಸ್ಟೇಟಸ್ ಸುಕನ್ಯಾ, ಸೌಂದರ್ಯ ಹೇಳಿದ್ಮೇಲೆ ಮತ್ತೆ ನಿಂದೇನು, ಸುಮ್ಮನೆರು ಸುಮ್ಮನೆರು ಅಂತ ಹೇಳಿದ್ದೆ ತಾನೆ. ಏನ್ರಿ, ನಾನು ಅಗ್ಗುವೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯೋಚನೆ ಮಾಡು. ರೂಪ, ದೊಡ್ಡ ಮನೆ ಸಂಬಂಧ ಕಣೆ, ಕೊರಳಿಗೆ ಮಾಂಗಲ್ಯ ಬಿದ್ರೆ ನೀನೇ ಮಹಾರಾಣಿ. ಇಷ್ಟ ಇಲ್ದಿರೋ ಮಾಂಗಲ್ಯ ಮಾಂಗಲ್ಯ ಅಲ್ಲ, ನೀನಿನ ಹಗ್ಗ. ಏನ್ ಅನಿಸ್ತದ ಮಾತಾಡ್ತಿದ್ಯ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ, ನನಗೆ ಆ ಹುಡುಗ ಇಷ್ಟ ಇಲ್ಲ. ಆ ಹುಡುಗನ್ಗೇನೇ ಕಮ್ಮಿ ಆಗಿದೆ? ನೋಡೋಕೊಳ್ಳೆ ರಾಜ್ಕುಮಾರನ್ ತರ ಇದ್ದಾನೆ. ಅವ್ನ್ ಯಾವ ಊರ್ ರಾಜ್ಕುಮಾರ ಆದ್ರೆ ನನ್ಗೇನು, ನನಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ನೀನ್ ಕೇಳಿ ಕೇಳ್ದಾಗೆಲ್ಲ ಕೊಡಿಸಿ ಬೆಳೆಸಿದಕ್ಕೆ ಇದೇನಾ ನೀನ್ ಕೊಡ್ತಿರೋ ಮರ್ಯಾದೆ? ಅಷ್ಟು ದೊಡ್ಡವಳಾಗ್ಬಿಟ್ಟಿಯೇ ನೀನು. ಬಾಯಿ ಮುಚ್ಕೊಂಡು ಮದ್ವೆ ಮಾಡ್ಕೊಂಡ್ರೆ ಸರಿ, ನಿನ್ನ ಮದ್ವೆ ಆಗ್ಲಿ ಅಂತ ಎಲ್ಲ ದೇವ್ರಿಗೂ ಹರಕೆ ಹೊತ್ತಲೆ, ಅದಕ್ಕೆ ಇದೇನಾ ನೀನ್ ಕೊಡ್ತಿರೋದು? ನಿನ್ ಜೀವನದಲ್ಲಿ ಇದೊಂದೊಳ್ಳೆ ಅವಕಾಶ ಕಣೆ, ನಿನ್ನ ಮದ್ವೆ ಆಗ್ತೀನಿ ಅಂತ ಅವರೇ ಮುಂದೆ ಬಂದಿದ್ದಾರೆ, ಬೇಡ ಅನ್ಬೇಡಮ್ಮ. ಇವಳಿಗಿರೋ ರೂಪಕ್ಕೆ ಬರ್ದೆ ಏನು ಅದಕ್ಕೆ? ಅಂಬುಜ ಇವಳ ಈ ಮದ್ವೆಗೆ ಒಪ್ಕೊಳ್ಳೇಬೇಕು, ಒಪ್ಕೊಳ್ಳೇಬೇಕು. ಇಲ್ಲ, ನಾನ್ ಈ ಮದ್ವೆ ಆಗಲ್ಲ. ಒಂದ್ ನಿಮಿಷ ಬರ್ತೀನಿ. ರೂಪ, ಗಂಡಿನ ಕಡೆಯವರೆಲ್ಲ ಬಂದು ಕೂತಿದ್ದಾರೆಮ್ಮ, ಈಗ ನಿನ್ ಮದ್ವೆ ಬೇಡ ಅಂದ್ರೆ ಹೇಗೆ ಒಪ್ಕೊಳ್ಳೆ?
ನನ್ ಪಾಡಿಗೆ ನನ್ನ ಸುಮ್ನೆ ಬಿಟ್ಬಿಡಿ. ಅಲ್ಲ, ಯಾರಿಗ್ ಕೇಳಿ ಗಂಡಿನ ಕಡೆಯವ್ರನ್ನ ಕರ್ಸಿದ್ರಿ? ಯಾರನ್ನ ಯಾಕೆ ಕೇಳ್ಬೇಕು? ಮಕ್ಕಳು ಮದ್ವೆ ಮಾಡ್ಬೇಕು, ಅದಕ್ಕೆ ಕರ್ಸಿರೋದು. ದೂಸರ ಮಾತಾಡದೆ ಬೇಗ ರೆಡಿ ಆಗ್ಬಾ. ನಿನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನಿನಗಿಂತ ಚೆನ್ನಾಗಿ ನಮಗ್ ಗೊತ್ತು. ನನಗೆ ಈ ಮದ್ವೆ ಬೇಡ. ಕಪ್ಪವ್ರಿಗೆ ಬಡಿಸ್ತೀನಿ. ಇವ್ರು ಹೋಲ್ಸಿದ್ರೆ ನಾವ್ ಯಾವ್ದಕ್ಕೂ ಇಲ್ಲ. ಅವರೇ ಕೇಳ್ಕೊಂಡ್ ಬಂದಿರೋದು ದೊಡ್ಡ ವಿಷಯ. ಸಿಕ್ಕಿರೋ ಕಂಕಣ ಭಾಗ್ಯನ ಕಾಲಲ್ಲಿ ಒದ್ದು ಕಳ್ಕೋಬೇಡ. ಈ ಮದ್ವೆ ಆಗ್ಲೇಬೇಕು. ನನ್ಗೆ ನೀ ಜನ್ಮದಲ್ಲಿ ಮದ್ವೆನೇ ಆಗಲ್ಲ ಅನ್ನೋ ತರ ಯೋಚನೆ ಮಾಡ್ತಿದ್ದೀರಲ್ಲ. ನನ್ಗೇನು ಪ್ರಾಬ್ಲಮ್ ಆಗಿಲ್ಲ, ಇನ್ನು ಕೈಕಾಲೆಲ್ಲ ಗಟ್ಟಿಯಾಗೇ ಇದೆ. ನಿನ್ಗೇನಾಗಿದೆ ಗೊತ್ತಾ? ಇವಳಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ಬಿಡು. ರೂಪಾ, ಇಂಥ ದುಡ್ಡಿರೋ ಹುಡುಗ ನಾವೇ ಹುಡುಕಿದ್ರು ಸಿಗಲ್ಲ ಕಣೆ. ಅವರೇ ನಿನ್ನನ್ ಹುಡುಕೊಂಡು ಬಂದಿದ್ದಾರೆ. ಮದ್ವೆ ಆದ್ಮೇಲೂ ನಿನ್ ಆಸೆ ಕನಸುಗಳನ್ನ ಈಡೇರಿಸ್ಕೋಬಹುದಲ್ವಾ? ಅದೆಲ್ಲ ನನ್ಗೇನು ಬೇಕಾಗಿಲ್ಲ. ನನ್ಗೆ ಈ ಮದ್ವೆ ಬೇಡ. ಅಕ್ಕ, ಹುಡುಗ ತುಂಬಾ ಒಳ್ಳೆಯವನು, ನಿನ್ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅಷ್ಟಿದ್ರೆ ನೀನೇ ಮದ್ವೆ ಮಾಡ್ಕೋ. ಇನ್ನೊಂದು ಮಾತಾಡಿದ್ರೆ ಮದ್ವೆ ಬೀಳುತ್ತೆ. ಬೇಗ ರೆಡಿ ಆಗ್ಬೇಕಷ್ಟೇ. ಕರ್ಕೊಂಬಂದ್ರೆ ಹೋಗಮ್ಮ, ಹೋಗ್ ರೆಡಿ ಆಗು. ಬರ್ತಾಳೆ, ನಿಧಾನಕ್ಕೆ ನೋಡುವಂತೆ. ನೋಡ್ತಿದ್ರೆ ಆ ದಿನ ದೃಷ್ಟಿ ತೆಗಿಬೇಕು ಅಂತ ಅನ್ನಿಸ್ಬೇಕು. ನನ್ನ ದೃಷ್ಟಿನೇ ತಾಕೋ ಹಾಗಿದ್ಯಾ? ತುಂಬಾ ಮುದ್ದಾಗಿದ್ಯಾ? ನಮ್ಗಂತೂ ನಿಮ್ ಹುಡುಗಿ ತುಂಬಾ ಹಿಡಿಸಿದಾಳೆ. ನಮ್ಮನೆ ಸೊಸೆ ಮಾಡ್ಕೊಳ್ಳೋ ಶುಭಗಳಿಗೆ ಕಾಯ್ತಾ ಇದ್ದೀವಿ. ಇವ್ರೇ ಒಪ್ಕೊಂಡ್ರೆ ಸಾಕ? ನನ್ನ ಒಪಿನಿಯನ್ ಬೆಲೆನೇ ಇಲ್ವಾ? ಯಾರು ನಿನಗೆ ಇವನ್ ಇಷ್ಟನಾ ಅಂತ ಒಂದ್ ಮಾತು ಕೇಳ್ತಿಲ್ವಲ್ಲ. ರೂಪಾ, ಎಲ್ರಿಗೂ ಕಾಫಿ ಕೊಡಮ್ಮ. ಲೇ ರೂಪಾ, ಹುಡುಗನ್ ನೋಡ್ತಾ ಕಳೆದೋಗ್ಬಿಟ್ಟಿಯಾ? ನಿನ್ ಕೈ ಆಣೆ ಕಾಫಿ ಕುಡಿಬೇಕು ಅಂತ ಆಗ್ಲಿಂದ ಎಲ್ರು ಕಾಯ್ತಾ ಇದ್ದೇವೆ. ಕಾಫಿ ಕೊಡಮ್ಮ. ಚಿರು, ಕುಡಿ ನೋಟ ಸಾಕು, ಕಾಫಿ ಕುಡಿಯಪ್ಪ. ಇನ್ನೇನು, ಎಲ್ರಿಗೂ ಒಪ್ಪಿಗೆ ಆಯ್ತಲ್ಲ. ರೂಪಾ, ಏನೇನಾದ್ರೂ ಕೇಳೋದಿದೆಯೇನಮ್ಮ? ಇದೇ ಚಾನ್ಸು, ಈ ಹುಡುಗನ ಕರ್ಕೊಂಡೋಗಿ ಅರವಿಂದ್ ಬಗ್ಗೆ, ನನ್ನ ಗೋಲ್ಸ್ ಬಗ್ಗೆ ಹೇಳ್ಬಿಡ್ಬೇಕು. ಅಯ್ಯೋ, ನಮ್ಮ ಹುಡುಗಿದೇನಿಲ್ಲ ಬಿಡಿ,
ನಾವು ಕುಟುಂಬದವರು ಯಾವ ಹುಡುಗನ್ನ ತೋರಿಸ್ತೀವೋ ಅವ್ರ ಹತ್ರ ಅವಳು ಕಣ್ ಮುಚ್ಕೊಂಡು ತಾಳಿ ಕಟ್ಟಿಸ್ಕೋತಾಳೆ. ಇಲ್ಲ, ನಾನು ಹುಡುಗನ ಜೊತೆ ಮಾತಾಡ್ಬೇಕು. ಮಾತಾಡೋದೇನಿದೆ, ಅವ್ರದ್ದೇನಿದೆ ಅವರೆಲ್ಲ ಹೇಳಿದ್ದಾರೆ, ನಮ್ದೇನಿದೆ ನಾವು ಹೇಳೋಣ ಬಿಡು. ಅಲ್ಲ ಅಪ್ಪ, ಮಾತಾಡ್ಕೊಳ್ಳಿ ಬಿಡಿ. ಮುಖ ನೋಡದೆ ತಾಳಿ ಕಟ್ಟಿ ಆಮೇಲೆ ಮುಖ ನೋಡೋಕೆ ಇದೇನು ಆಗಿನ ಕಾಲನ? ಚಿರು, ಮಾಡಿ ನಾನು ಅರವಿಂದ್ನ ಪ್ರೀತಿಸ್ತಿರೋ ವಿಷಯನ ಇವನಿಗೆ ಹೇಳಬೇಕು. ಅಪ್ಪನ ಹತ್ರ ಏನು ಹೇಳಬೇಡ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನೀನೇ ಹೇಳ್ಬಿಡು ಅಂತ ಹೇಳಬೇಕು. ನನ್ನ ನಿನ್ನ ಈ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಜನ್ಮ ಜನ್ಮಕ್ಕೂ ನೀವೇ ನನ್ನ ಹೆಂಡತಿ ಅಂತ ಇವ್ರ ಹತ್ರ ಹೇಳ್ಬಿಡ್ಬೇಕು. ಇವನೊಬ್ಬ ನನ್ನ ಪಾಲಿನ ನಕ್ಷತ್ರಕ ಆಗ್ಬಿಟ್ಟ. ಅಯ್ಯೋ, ಇಲ್ಲೇನಾದ್ರೂ ಮಾತಾಡಿದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಷ್ಟೆ. ಇಲ್ಲಿ ಬೇಡ, ಆ ಕಡೆ ಹೋಗಿ ಮಾತಾಡೋಣ. ಬನ್ನಿ. ಮಂಗಳಾರತಿ ಟೈಮಲ್ಲಿ ಬರೋ ಅಕ್ಷಿ ತರ ಯಾಕೋ ಆಡ್ತಾ ಇದೀಯ? ಎದನ್ ಹೂ ಅರಳೋ ಟೈಮಲ್ಲಿ ಕಾಲ್ ಮಾಡಿ ಕಲ್ಲು ಹೊಡಿಬಿಡೋ ಇಡು ಫೋನು. ಎಲ್ಲಿ ನಮ್ ಬ್ಯೂಟಿ ಕ್ವೀನು? ಮನ್ಸ್ಗದ್ ಮಾಯಾವಿ ಜೊತೆ ಮಾತಾಡೋ ಚಾನ್ಸ್ ಮಿಸ್ ಮಾಡ್ಕೊಂಡೇನೋ ಅನ್ಕೊಂಡೆ. ಬಟ್ ಫೈನಲಿ ನಾನು ಎಷ್ಟು ಲಕ್ಕಿ ಅಲ್ವನ್ರಿ, ಅವತ್ತು ನೀವು ದೇವಲೋಕ್ ತಿಂದು ಬಂದಿರೋ ಅಪ್ಸರೆ ತರ ನಮ್ಮ ಬ್ಯೂಟಿ ಪೇಜೆಂಟ್ಗೆ ಎಂಟ್ರಿ ಕೊಟ್ರಲ್ಲ, ಅವತ್ತೇ ನಮ್ಮ ಮನ್ಸ್ಗೂ ಎಂಟ್ರಿ ಕೊಟ್ಬಿಟ್ರಿ. ನಿಮ್ ಕಣ್ಣು, ನಿಮ್ ಸ್ಮೈಲ್, ಆ ಟ್ರೆಡಿಷನಲ್ ಲುಕ್ ನೋಡಿದ ತಕ್ಷಣ ನಿಮ್ಗೆ ಸೋತ್ಬಿಟ್ಟೆ. ಇನ್ಫ್ಯಾಕ್ಟ್ ನನಗೆ ಈ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದ್ರ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ. ಬಟ್ ನಿಮ್ಮನ್ನು ನೋಡಿದ್ಮೇಲೆ ಹಿಂಗೆ ಒಂದಾಗುತ್ತಲ್ಲ ಅಂತ ಅನ್ನಿಸ್ತು. ಎರಡನೇ ಸರ್ತಿ ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡಿದ್ಮೇಲಂತೂ ಡಿಸೈಡ್ ಆಗಿಬಿಟ್ಟೆ. ನೀವೇನೋ ಹೆಂಗೆ ಇದೀಯ, ನೀವು ನನಗೆ ತುಂಬ ಇಷ್ಟ ಆಗಿಬಿಟ್ರಿ. ಇನ್ಫ್ಯಾಕ್ಟ್ ಐ ಲವ್ ಯು ಮಾತ್ರ ಹೇಳ್ಬೇಡಿ. ಏಕೆ? ಯಾಕಂದ್ರೆ ನೀವ್ ಐ ಲವ್ ಯು ಅಂತ ಹೇಳ್ಬೇಕಾಗಿರೋರು ಆ ಕಡೆ ಇದ್ದಾರೆ. ಮತ್ತೆ ನೀವು ಅವತ್ತು ನಿಮ್ಗೆ ಆಶೀರ್ವಾದ ಮಾಡಿದ ದೇವಿ ರೂಪವತಿಯಾದ ರೂಪ ನಿಮ್ಗೆ ಸಿಗುವಲ್ಲೋ ಎಂದು ಆಶೀರ್ವಾದ ಮಾಡುತ್ತಿದ್ದೇನೆ. ಹೋಗು ಬಾಕಂದ. ನಿಮ್ಮ ರೂಪವತಿ ನಿಮಗೋಸ್ಕರ ಕಾಯ್ತಿದ್ದಾರೆ, ಹೋಗಿ ರಾಜ್ಕುಮಾರ. ಅರವಿಂದ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ಏನ್ ಮಾಡ್ಲಿ? ನಿಮ್ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಾ ಇದೆ?
ಇಲ್ಲಿ ಏನೇನೋ ನಡೀತಾ ಇದೆ. ನನಗೆ ನಿಮ್ಮನ್ನು ಬಿಟ್ಕೊಡಕ್ಕೆ ಒಂಚೂರು ಇಷ್ಟ ಇಲ್ಲ. ನನಗೆ ನೀವಂದ್ರೆ ತುಂಬ ಇಷ್ಟ. ನನ್ನ ಇಡೀ ಭವಿಷ್ಯ ನಿಮ್ಮ ಕೈಲಿದೆ. ನನ್ನ ಕನಸುಗಳಿಗೆ ಸಪೋರ್ಟಿವ್ ಆಗಿರ್ತೀರಾ ಅಲ್ವಾ?